ನಮಸ್ಕಾರ, ಲವಿಂಗ್ ಕ್ಯಾಸಲ್ ಫಾರ್ಮ್ಗೆ ಸ್ವಾಗತ. ನಾನು ಕಳೆದ ವಿಡಿಯೋದಲ್ಲಿ ನೀರಲ್ಲಿ ಈ ಥರ ಕ್ಯಾಲ್ಶಿಯಮ್ನ ಹೇಗಿಡೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತು ಏನು ಹೇಳ್ತೀನಿ ಅಂದರೆ, ಅದನ್ನ ಕ್ಯಾಲ್ಶಿಯಮ್ನ ನಾವು ಒಂದಿನ ಮಾತ್ರ ಇಡಬೇಕಾಗುತ್ತೆ. ಸೊ ಅದರಿಂದ ನಾವು ಒಂದಿನ ಆದಮೇಲೆ ಇಡಬಾರ್ದು ಅದನ್ನು. ಸೊ ಅದರಿಂದ ಇವತ್ತು ನಾನು ಅದನ್ನು ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಅದನ್ನು ತೆಗೆ ಮಾಡಬೇಕು, ರಿಮೂವ್ ಮಾಡಬೇಕು. ಈ ಥರ ಕೆ ಜಿಯಿಂದ ಆಚೆ ರಿಮೂವ್ ಮಾಡಬೇಕು. ಸೊ ಈ ಥರ ಬಾಟ್ಲ್ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಅದನ್ನು ಚೆಲ್ಲಬೇಕು. ಸೊ ಈ ಬಾಟ್ಲನ್ನ ಕ್ಲೀನಾಗಿ ವಾಶ್ ಮಾಡಬೇಕು ನೋಡಿ. ಈ ರೀತಿ ಅದು ಗಲೀಜು ಇರುತ್ತೆ. ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ವಾಶ್ ಮಾಡಬೇಕು ಈ ಥರ. ಸೊ ಇದು ಏನಾಗುತ್ತೆ, ಕ್ಯಾಲ್ಶಿಯಮ್ ಬಂದು ಕೆಳಗಡೆ ಕುತ್ಕೊಂಡ್ಬಿಟ್ಟಿರುತ್ತೆ. ಸೊ ಅದರಿಂದ ಇದನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಮತ್ತು ಈ ರೀತಿ ಇದು ಮಾಡಬೇಕು. ಕ್ಲೀನಾಗಿ ವಾಶ್ ಮಾಡಿಕೊಂಡು ಮತ್ತೆ ಫ್ರೆಶ್ ನೀರು ನೀಡಬೇಕಾಗುತ್ತೆ. ಸೊ ಕೆಲರು ಇದಕ್ಕೆ ಮಿನರಲ್ ವಾಟ್ರೇ ಇಡಬೇಕು ಅಂತ ಏನು ಹೇಳ್ತಾರೆ. ಸೊ ನಾನೇನು ಮಿನರಲ್ ವಾಟ್ರ್ ಸಜೆಷನ್ ಮಾಡಲ್ಲ. ಸೊ ನಾರ್ಮಲಾಗಿ ಟ್ಯಾಪ್ ನೀರೇ ಇಡ್ಬೋದು, ತೊಂದರೆ ಏನಿಲ್ಲ. ಸೊ ಈ ಥರ ಫುಲ್ ಆದಮೇಲೆ ಮತ್ತೆ ಇದು ಒನ್ ವೀಕ್ವರೆಗೂ ಹಂಗೆ ಇರುತ್ತೆ. ಸೊ ಮತ್ತೆ ನಿಮ್ದು ಯಾವತ್ತು ಒನ್ ವೀಕ್ ಆದಮೇಲೆ ನಿಮ್ಮ ಯಾವ ಫ್ರೀ ದಿನಗಳಲ್ಲಿ ನೀವು ಇದನ್ನು ಮತ್ತೆ ರಿಮೂವ್ ಮಾಡಿ ಮತ್ತೆ ನಾನು ಹೇಳಿರೋ ಥರ ಹಾಕ್ಬೋದು. ಥ್ಯಾಂಕ್ ಯು. ಹಾಗೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಥ್ಯಾಂಕ್ ಯು.